ರಾಜ್ಯ ವಿಧಾನಸಭಾ ಚುನಾವಣೆಯ ರಣಕಣ ಜೋರಾಗ್ತಾ ಇದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಫೈಟ್ ಜೋರಾಗ್ತಾ ಇದೆ ಜೆ ಡಿ ಎಸ್ನಿಂದ ಅಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ಕಂಟೆಸ್ಟ್ ಮಾಡೋದು ಫಿಕ್ಸ್ ಬಿ ಜೆ ಡಿ ಎಸ್ನ ಮಾಜಿ ಶಾಸಕ ಅಲಿ ಬಿಜೆಪಿ ನಾಯಕ ಪಿಳ್ಳ ಮುನಿಶಮಪ್ಪ ಸ್ಪರ್ಧೆ ಮಾಡೋದು ಖಚಿತ ಆಗಿದೆ ಇನ್ನು ಕಾಂಗ್ರೆಸ್ನಿಂದ ಘಟಾನುಘಟಿ ನಾಯಕರು ಕೂಡ ದೇವನಹಳ್ಳಿ ಕಡೆ ಹೆಜ್ಜೆ ಆಗ್ತಾ ಇದ್ದಾರೆ ಇಲ್ಲಿ ಅವರ ಮಾಜಿ ಶಾಸಕರು ಹಾಗೆ ದೇ ಮಹಾದೇವಪುರದಲ್ಲಿ ಸ್ಪರ್ಧೆ ಮಾಡು ಗೆಲುವನ್ನು ದಕ್ಕಿಸಲಕ್ಕಾಗದೆ ಈಗ ದೇವನಳ್ಳಿ ಕಡೆ ಎ ಸಿ ಶ್ರೀನಿವಾಸ್ ಬಂದಿದ್ದಾರೆ ಮತ್ತೊಂದು ಕಡೆ ದಲಿತನಾದರೂ ಸಹ ಜನರಲ್ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡಿ ಎರಡು ಬಾರಿ ಕಾರ್ಪೊರೇಟರ್ ಆಗಿ ಇದೀಗ ಖರ್ಗೆ ಅವರ ಪಕ್ಕಾ ಶಿಷ್ಯ ಡಿ ಕೆ ಶಿವ ಶಿವಕುಮಾರ್ ಅವರ ಆಪ್ತ ಸಿದ್ದರಾಮಯ್ಯ ಆಪ್ತ ಭೈರತಿ ಸುರೇಶ್ ಅವರ ಗೆಲುವಿಗೆ ಕಾರಣಕರ್ತನಾಗಿರ್ತಕ್ಕಂಥ ಆನಂದ್ ಹೆಬ್ಬಾಳ ಮಾಜಿ ಕಾರ್ಪೊರೇಟರ್ ಆನಂದ್ ಇದೀಗ ದೇವನಹಳ್ಳಿ ಕಾಲಿಟ್ಟಿದ್ದಾರೆ ಆಗಲೇ ಓಡಾಡ್ತಾ ಇದ್ದಾರೆ ಬಟ್ ಆನಂದ್ ಅವರಿಗೆ ಬಹಳ ಖುಷಿಯಾಗಿದೆ ಖರ್ಗೆ ಅವರು ಇದೀಗ ದೊಡ್ಡ ಹುದ್ದೆಗೆ ಏರ್ತಾ ಇರ್ತಕ್ಕಂಥದ್ದು ಯಾಕಂತಂದರೆ ಈಗಾಗಲೇ ಅವರು ಸಿದ್ದರಾಮಯ್ಯ ಆಪ್ತ ಭೈರತಿ ಸುರೇಶ್ ಅವರ ಗೆಲುವಿಗೆ ಪ್ರಮುಖ ಕಾರಣಕರ್ತ ಅವರೇ ಹೆಬ್ಬಾಳ ಮಾಜಿ ಕರ್ಪೆಟ್ರ್ ಆನಂದ್ ಈಗ ಖರ್ಗೆ ಅವರ ಗುರುಗಳು ರಾಜಕೀಯ ಗುರುಗಳು ಈಗ ಒಳ್ಳೆಯ ಹುದ್ದೆಯನ್ನು ಏರ್ತಾ ಇದ್ದಾರೆ ಎ ಐ ಸಿ ಸಿಯನ್ನು ಚುಕ್ಕಾಣಿಯನ್ನು ಹಿಡಿತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ಗೂ ಕೂಡ ಆನಂದ ಬೇಕು ಹೀಗಾಗಿ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಖರ್ಗೆ ಅವರು ಮೂವರನ್ನೂ ಸಹ ಓಲೈಸ್ಕೊಂಡು ಆಪ್ತನಾಗಿ ಇದೀಗ ದೇವನಹಳ್ಳಿ ಟಿಕೆಟ್ ನಂದೇ ಅಂತ ಕಾಲಿಟ್ಟಿದ್ದಾರೆ ಇಂಥ ಕಡೆ ಎ ಸಿ ಶ್ರೀನಿವಾಸ್ ಆಗಲೇ ಚುನಾವಣೆ ಸೋತಿರೋ ಕಾರಣ ಇಲ್ಲಿ ಅವಕಾಶ ಆಗುವಂಥದ್ದು ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಿದೆ ಅವರು ಚುನಾವಣೆಗಳನ್ನ ಸೋತಿದ್ದಾರೆ ಈ ಹಿನ್ನೆಲೆ ಟಿಕೆಟ್ ನಂದೇ ಅನ್ನೋದು ಆನಂದ್ ಅವರ ಭರವಸೆ ಆದರೂ ಸಹ ಹೈಕಮಾಂಡ್ ಆಗಲೇ ಹೇಳಿದೆ ಒಂದು ಸಿದ್ದರಾಮಯ್ಯ ಬಣ್ಣ ಒಂದು ಡಿ ಕೆ ಶಿವಕುಮಾರ್ ಬಣ್ಣ ಇನ್ನೊಂದು ಕರ್ಗೆ ಈ ಮೂರೂ ಬಣದಲ್ಲಿ ನೆಚ್ಚಿನ ಲೀ ಟಿಕೆಟ್ ಪಡೆಯುವಂಥ ವ್ಯಕ್ತಿ ಅಂದರೆ ಆನಂದ್ ಅನ್ಸ್ಕೊಂಡಿದ್ದಾರೆ ಬಟ್ ಆನಂದ್ ಅನ್ಸ್ಕೊಂಡಿದ್ರು ಸಹ ಈಗ ಟಿಕೆಟ್ಗಾಗಿ ಫೈಟ್ ಮಾಡ್ತಾರೆ ಟಿಕೆಟ್ ಸಿಕ್ಕಿದ್ಮೇಲೆ ಬಿಜೆಪಿಯ ಮುನಿ ಮುನಿಶಾಮಪ್ಪ ಹಾಗೆ ಕಾಂಗ್ರೆಸ್ನ ಏನು ಜೆ ಡಿ ಎಸ್ನ ನಾರಾಯಣ ಸ್ವಾಮಿ ವಿರುದ್ಧ ಆನಂದ್ ಸ್ಪರ್ಧೆ ಮಾಡಬೇಕಾಗತ್ತೆ ಟಿಕೆಟ್ ಪಡ್ಕೊಂಡ್ರೆ ಸೊ ಈ ದಿಸೆಯಲ್ಲಿ ದೇವನಹಳ್ಳಿ ಭಾಳಷ್ಟು ಚರ್ಚೆಗೆ ಕಾರಣ ಆಗಿದೆ ಸೊ ವೀಕ್ಷಕರು ನಿಮ್ಮ ಪ್ರಕಾರ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಹಾಲಿ ಶಾಸಕ ನಿಸರ್ಗ ನಾರಾಯಣ ಅವ್ರನ್ನ ಸೋಲಿಸ್ಲಿಕ್ಕೆ ಸಾಧ್ಯವೇ ಪಿಳ್ಳ ಮುನಿಶಾಮಪ್ಪ ಜೆ ಡಿ ಎಸ್ ಕಳೆದ ಬಾರಿ ಟಿಕೆಟ್ ಮಿಸ್ ಮಾಡಿಕೊಂಡಿದ್ರು ಈಗ ಬಿಜೆಪಿ ಪಿ ಟಿಕೆಟನ್ನು ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಪಿಳ್ಳ ಮುನಿಶಾಮಪ್ಪ ಅವರು ಏನಾರ ಬಿಜೆಪಿಯ ಅಬೌಟ್ ಆರ್ ಎಸ್ ಇದುವರೆಗೂ ಬಿ ಬಿಜೆಪಿ ಗೆದ್ದಿಲ್ಲ ಅಲ್ಲಿ ಸಾಧ್ಯ ಆಗುತ್ತೆ ಹಾಗೆ ಕಳೆದ ಎರಡು ಚುನಾವಣೆಯನ್ನು ಜೆ ಡಿ ಎಸ್ ಜನತಾದಳ ದಳದ ಕೋಟೆ ಮಾಡಿಕೊಂಡಿದೆ ಆ ಕೋಟೆಯನ್ನು ಬೇರಿಸೋದು ಕಾಂಗ್ರೆಸ್ಸು ಬಿ ಜೆ ಪಿನು ಇಲ್ಲ ಆ ಗೆಲುವಿನ ಓಟ ಮುಂದುವರಿಯುತ್ತ ಜೆ ಡಿ ಎಸ್ಸು ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಯಾವ ಸರ್ಕಾರ ಯಾವ ಪಕ್ಷ ಸರ್ಕಾರವನ್ನು ರಚನೆ ಮಾಡುತ್ತೆ ನಿಮ್ಮ ಒಪಿನಿಯನನ್ನು ಕಾಮೆಂಟ್ ಮಾಡಿ ತಿಳಿಸಿ ಇದು ಕರ್ನಾಟಕ ಚಿ ವಿ ಕನ್ನಡಿಗರ ಧ್ವನಿ